ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರು ಎಲ್ಲರಿಗೂ ಮುಂಜಾನೆ ವಂದನೆಗಳು ಸಿಕ್ಸ್ ನೂತನ ಸೃಷ್ಟಿ ಅಧ್ಯಾಯ ಐದು ಪುಟ ನೂರ ಮೂವತ್ತಾರು ನೂತನ ಸೃಷ್ಟಿ ಡಿಕನ್ಗಳು ಧರ್ಮಾಧಿಕಾರಿಗಳು ಪಾದರಿಗಳು ಸೇವಕರು ಡಿಕನ್ಸ್ ಮಿನಿಸ್ಟರ್ಸ್ ಸರ್ವೆಂಟ್ಸ್ ಬಿಷಪ್ ಎಂಬ ಪದವು ಕೇವಲ ಮೇಲ್ವಿಚಾರಕ ಎಂಬುದನ್ನು ಸೂಚಿಸುವುದಾಗಿದ್ದು ಇದು ಕ್ರಮೇಣವಾಗಿ ಜನರಿಂದ ತಪ್ಪಾಗಿ ಅರ್ಥ ಮಾಡಿಕೊಂಡಿರುವಂತೆ ಯಾವುದೇ ಅರ್ಥದಲ್ಲಿ ಒಡೆಯ ಅಥವಾ ಮಾಲೀಕ ಎಂಬುದಾಗಿ ಸೂಚಿಸುವುದಿಲ್ಲ ಅದರಂತೆ ಡಿಕನ್ ಎಂಬುದು ಸಹ ಇದು ಅಕ್ಷರಶಃ ಸೇವಕ ಎಂಬುದನ್ನು ಸೂಚಿಸುತ್ತಾರೆ ಅಪೋಸ್ತಲನ್ನು ತನ್ನನ್ನು ತಿಮೋತಿಯನನ್ನು ದಾಸರೆಂದು ಕರೆದುಕೊಂಡಿದ್ದಾರೆ ಎರಡು ಕುರಿತ ಆರು ನಾಲ್ಕು ಇಲ್ಲಿ ಅನುವಾದ ಮಾಡಿರುವ ಪದವು ಡಿಕನ್ಸ್ ಎಂಬ ಗ್ರೀಕ್ ಪದವಾಗಿದ್ದು ಅದು ದಾಸ ಅಥವಾ ಸೇವಕರನ್ನು ಸೂಚಿಸುತ್ತದೆ ಅಪೋಸ್ತಲನ್ನು ಪುನಃ ನಮಗಿರುವ ಸಾಮರ್ಥ್ಯವು ದೇವರಿಂದಲೇ ಬಂದದ್ದು ಆತನು ಹೊಸ ಒಡಂಬಡಿಕೆಗೆ ಸೇವಕನಾಗಿರುವ ಸಾಮರ್ಥ್ಯವನ್ನು ನಮಗೆ ಅನುಗ್ರಹಿಸಿದ್ದಾನೆ ಎರಡು ಕುರಿತ ಮೂರು ಐದು ಮತ್ತು ಆರು ಇಲ್ಲಿ ಸಹ ಈ ಗ್ರೀಕ್ ಪದವು ಸೇವಕ ಎಂಬುದನ್ನು ಸೂಚಿಸುತ್ತದೆ ನಿಜವಾಗಿ ಅಪೋಸ್ತಲನು ತಾನು ಮತ್ತು ತಿಮೋತಿಯನ್ನು ಹೊಸ ಒಡಂಬಡಿಕೆಯ ದಾಸರೆಂದು ಹೇಳಿಕೊಡುತ್ತಾರೆ ಇದರಂತೆ ನಾವು ಸಭೆಯ ಎಲ್ಲ ನಿಜವಾದ ಹಿರಿಯರು ದಾಸರಾಗಿದ್ದಾರೆಂದು ತಿಳಿಯಬಹುದು ಯಾಕೆಂದರೆ ಅವರು ದೇವರ ಸತ್ಯ ಹಾಗೂ ಸಭೆಯ ಸೇವಕರು ಇಲ್ಲವಾದಲ್ಲಿ ಅವರನ್ನು ಹಿರಿಯರೆಂದು ಮಾನ್ಯ ಮಾಡಲೇಬಾರದು ಆದಿ ಸಭೆಯಲ್ಲಿ ಈ ಸೇವೆಗಳ ಬಗ್ಗೆ ಯಾವ ವಿಶೇಷ ಲಕ್ಷಣಗಳು ಪ್ರಚಲಿತವಿದ್ದಿರಲಿಲ್ಲವೆಂಬುದು ಕಲ್ಪನೆಯನ್ನು ನಾವು ನೀಡಬಯಸುವುದಿಲ್ಲ ಇದಕ್ಕೆ ವ್ಯತಿರಿಕ್ತವಾಗಿ ನಾವು ಹೇಳುವ ಅಂಶವೇನೆಂದರೆ ಸಭೆ ಹಿರಿಯರುಗಳಾಗಿ ಅಪಸ್ವರುಗಳು ಮತ್ತು ಪ್ರವಾದಿಗಳು ಸಹ ದೇವರ ಸೇವಕರು ಸೇವಕರುಗಳು ಅಥವಾ ದಾಸರು ತಮ್ಮ ಕರ್ತನು ಸಹ ನಿಮ್ಮಲ್ಲಿ ಹೆಚ್ಚಿನವನು ನಿಮ್ಮ ಸೇವಕನಾಗಿರಬೇಕು ಮತ್ತ ಎರಡು ಇಪ್ಪತ್ತ್ಮೂರರಿಂದ ಇಪ್ಪತ್ತ್ಮೂರು ಹನ್ನೊಂದು ಎಂದು ಹೇಳಿದ್ದಾನೆ ಸೇವಕನ ಗುಣನಡತೆ ಮತ್ತು ಪ್ರಾಮಾಣಿಕತೆಗಳು ಗೌರವ ಮತ್ತು ಘನತೆಯ ಮಟ್ಟವನ್ನು ತಲುಪಬೇಕು ಮತ್ತು ಇದು ನೂತನ ಸೃಷ್ಟಿಯಾವುದ ಯಾವುದಾದರೂ ಒಂದು ದೈವ ಸಭೆಗೆ ಸಮರ್ಪಿತವಾಗಬೇಕು ಹೆಚ್ಚು ಕಲಿಸಲು ಬಾರದೆ ಅಥವಾ ಅನುಭವವಿಲ್ಲದ ಹಿರಿಯರು ಮಾನ್ಯತೆ ಮಾಡಲು ಮೇಧಾಶಕ್ತಿ ಇಲ್ಲದ ಸೇವಕರುಗಳು ಸಭೆಯಲ್ಲಿ ಇರಬಹುದಾದ್ದರಿಂದ ಸಭೆಯು ಅಂಥವರನ್ನು ಯಾವುದಾದರೂ ಒಂದು ಕೆಲಸಕ್ಕೆ ನೇಮಿಸುವ ಮುನ್ನ ಅಪೋಸ್ಟರ್ಗಳು ಅಥವಾ ಪ್ರವಾದಿಗಳು ಅವರನ್ನು ತಮ್ಮ ಸಹಾಯಕ್ಕೆ ಕೆಲವರನ್ನು ಸೇವಕರನ್ನಾಗಿ ಆರಿಸಿಕೊಳ್ಳುತ್ತಿದ್ದರು ಉದಾಹರಣೆಗಾಗಿ ಪೌಲ ಮತ್ತು ಬಾರ್ನೊಬ್ಬನ ಜೊತೆಯಾಗಿದ್ದಾಗ ಅವರು ಜಾನ್ ಮಾರ್ಕ್ ಮಾರ್ಕ್ ನೆಲೆಸಿಕೊಳ್ಳುವ ಯೋಹಾನ ಎಂಬುವನು ಕೆಲವು ಸಮಯ ತಮ್ಮ ಸೇವಕರು ಅಥವಾ ಸಹಾಯಕರನ್ನಾಗಿ ನೇಮಿಸಿಕೊಂಡಿದ್ದರು ನಂತರದಲ್ಲಿ ಪೌಲ ಮತ್ತು ಬಾರ್ನಬರು ಬೇರ್ಪಟ್ಟಾಗ ಬಾರ್ನಬನು ಯೋಹಾನನನ್ನು ಆತನೊಡನೆ ಕರೆದುಕೊಂಡು ಹೋದನು ಪೌಲ ಶೀಲಋತ ತಮ್ಮೊಡನೆ ಲೋಕನನ್ನು ಸೇವಕನನ್ನಾಗಿ ಸಹಾಯಕನನ್ನಾಗಿ ಕೊಂಡೊಯ್ದರು ಈ ಸೇವಕರುಗಳು ತಮ್ಮ ಅಪಸ್ತರರಿಗೆ ಅಥವಾ ಇತರ ಹೆಚ್ಚು ಮೇಧಾವಿ ಮತ್ತು ಅನುಭವಿಗಳೊಂದಿಗೆ ಸಮಾರರೆಂದು ಪರಿಗಣಿಸುತ್ತಿರಲಿಲ್ಲ ಆದರೆ ತಾವು ದೇವರ ಮತ್ತು ಸತ್ಯದ ಸೇವಕರೆಂದು ಯಾರನ್ನು ಭಾವಿಸಿದರೂ ಅವರ ನೇತೃತ್ವದಲ್ಲಿ ಸೇವೆ ಮಾಡುವ ಹಾಗೂ ಸಹಾಯಕರಾಗುವ ಸೌಭಾಗ್ಯಕ್ಕಾಗಿ ಸಂತೋಷಿಸುತ್ತಿದ್ದರು ಅಪೋಸ್ತಲರು ಸೇವೆ ಮಾಡೋದಕ್ಕೋಸ್ಕರ ಯಾವ ಸಭೆಯು ತಮ್ಮಲ್ಲಿ ಆರಿಸುವ ಅಗತ್ಯತೆ ಅವರಿಗೆ ಕಂಡುಬರಲಿಲ್ಲ ಸಭೆಯು ತನ್ನ ಸೇವಕರನ್ನು ಅಥವಾ ಸಹಾಯಕರನ್ನು ಆರಿಸಿಕೊಳ್ಳುವಂತೆ ಅಪೋಸ್ತಲರು ತಮ್ಮಷ್ಟಕ್ಕೆ ತಾವೇ ಅವರನ್ನು ಆರಿಸಿಕೊಂಡರು ಇದು ಬಲಾತ್ಕಾರದ ವಿಷಯವಾಗಿರಲಿಲ್ಲ ಆದರೆ ಒಂದು ಐಚ್ಛಿಕ ವಿಷಯವಾಗಿತ್ತು ಲೋಕ ವ್ಯವಹಾರರು ಬಹುಶಃ ತಾವೇ ಈ ರೀತಿಯಲ್ಲಿ ತಮ್ಮ ಕರ್ತನಿಗೆ ಇನ್ನಿತರ ಎಲ್ಲ ರೀತಿಯಲ್ಲಿ ಉತ್ತಮವಾದ ಸೇವೆ ಮಾಡಬಹುದೆಂದು ಭಾವಿಸಿದ್ದಿರಬಹುದು ಆದ್ದರಿಂದ ಅವರು ಸ್ವಲ್ಪವೂ ಬಲಾತ್ಕಾರವಿಲ್ಲದೆ ಸ್ವೈಚ್ಛದಲ್ಲೇ ತಮ್ಮ ಸೇವೆಯಲ್ಲಿ ತೊಡಗಿಸಿಕೊಂಡರು ತಾವು ತಮ್ಮ ತಲಾಂತುಗಳನ್ನು ಬೇರೆ ರೀತಿಯಲ್ಲಿ ಪ್ರಾಮಾಣಿಕ ರೀತಿಯಲ್ಲಿ ಇನ್ನೂ ಉತ್ತಮವಾಗಿ ಬಳಸಿಕೊಳ್ಳಬಹುದು ಎಂದು ಅವರು ಭಾವಿಸಿದ್ದರೆ ಬಹುಶಃ ಅವರು ಸಮಾನವಾದ ಯೋಗ್ಯತೆಗೆ ಕಾರಣ ಇದನ್ನು ತಿರಸ್ಕರಿಸಬಹುದಿತ್ತು ಆದರೆ ಡಿಕನ್ ಎಂಬ ಈ ಪದವು ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನ ದೇಹವೆಂಬ ಸಭೆಯ ಸೇವಕರ ವರ್ಗದವರಿಗೆ ಅನ್ವಯಿಸಲ್ಪಟ್ಟಿದೆ ಮತ್ತು ಅದೇ ರೀತಿಯಲ್ಲಿ ಗೌರವಿಸಲ್ಪಟ್ಟಿದೆ ಆದರೆ ಹಿರಿಯರ ಸ್ಥಾನಕ್ಕೆ ಅಷ್ಟಾಗಿ ಅರ್ಹರ ಅರ್ಹರಾಗದವರಿಗಾಗಿ ಅಲ್ಲ ಸಭೆಯ ವಿಶೇಷ ಸೇವೆಗೆ ಅವರ ಆಯ್ಕೆಯು ಉತ್ತಮ ಗುಣ ನೀಡುತ್ತೆ ಸತ್ಯನಿಷ್ಠೆ ಮತ್ತು ಕರ್ತನಿಗೆ ಮತ್ತು ಆತನ ಹಿಂಡಿಗೆ ಸೇವೆ ಮಾಡುವ ಹೆಬ್ಬಯಕ್ಕೆ ಈ ಅರ್ಥವನ್ನು ನೀಡುತ್ತದೆ ಹೀಗಾಗಿ ಆದಿ ಸಭೆಯಲ್ಲಿ ಬಡ ಜನರಿಗಾಗಿ ಆಹಾರ ಮುಂತಾದವುಗಳು ಏರ್ಪಟ್ಟಾಗ ಅಪೋಸ್ತರರು ಈ ಸಂಗತಿಗಳನ್ನು ಮೊದಲಿಗೆ ತಾವೇ ತೆಗೆದುಕೊಂಡರು ಆದರೆ ಗುಣಗುಟ್ಟಬೇಕು ಪ್ರಾರಂಭ ಪ್ರಾರಂ ಪ್ರಾರಂಭಗೊಂಡಾಗ ಅವರು ಕೆಲವರನ್ನು ನಿರ್ಲಕ್ಷಿಸಲಾಗುತ್ತಿದೆ ಎಂಬ ಮಾತುಗಳು ಬಂದಾಗ ಈ ಸಂಗತಿಗಳು ಅವರು ಸಭೆ ವಿಶ್ವಾಸಿಗಳ ಕಡೆಗೆ ತಿರುಗಿಸಿ ನಾವು ದೇವರ ವಾಕ್ಯೋಪದೇಶವನ್ನು ಬಿಟ್ಟು ಉಪಚಾರ ಮಾಡುತ್ತಿರುವುದು ತಕ್ಕದ್ದಲ್ಲವಲ್ಲ ಆದ್ದರಿಂದ ಸಹೋದರರೇ ಸಂಭಾವಿತರು ಪವಿತ್ರಾತ್ಮ ಭರಿತರು ಜ್ಞಾನ ಸಂಪನ್ನರು ಆಗಿರುವ ಏಳು ಮಂದಿಗಳು ಮಂದಿಯನ್ನು ನಿಮ್ಮೊಳಗಿಂದ ನೋಡಿ ಆರಿಸಿಕೊಳ್ಳಿರಿ ಅವರನ್ನು ಈ ಕೆಲಸದ ಮೇಲೆ ನೇಮಿಸುವ ನಾವಾದರೂ ಪ್ರಾರ್ಥನೆಯನ್ನು ವಾಕ್ಯೋಪದೇಶ ಮಾಡುವುದರಲ್ಲಿ ನಿರತರಾಗಿರುವವು ಎಂದು ಹೇಳಿದರು ಅಪಸರ ಕೃತಿಗಳು ಆರು ಎರಡರಿಂದ ನಾಲ್ಕು ಕರ್ತನಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ